ಶಿಡ್ಲಘಟ್ಟ ನಗರಸಭೆಯ ವ್ಯಾಪ್ತಿಯಲ್ಲಿರುವಂತಹ ರಾಜ್ಯ ಕಾಲುವೆಗಳಲ್ಲಿ ಗಿಡಗಂಟೆಗಳು ಬೆಳೆದು ನಿಂತಿದ್ದು ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದೆ. ಕುಡಿಯುವ ನೀರಿನ ಸಮಸ್ಯೆ ಗಂಭೀರವಾಗಿದ್ದರೂ ಬಗೆಹರಿಸಬೇಕಾದಂತಹ ನಗರಸಭೆ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಜನತೆ ಪರದಾಡುವಂತಹ ಸ್ಥಿತಿ ಬಂದಿದೆ. ಕೂಡಲೇ ನಗರದ ಚರಂಡಿಗಳು ಸೇರಿದಂತೆ ರಾಜಕಾಲುವೆ ಸ್ವಚ್ಛತೆ ಕಾರ್ಯವಾಗಬೇಕು ಎಂದು ಆರೋಪಿಸಿ ನಗರಸಭೆ ಸದಸ್ಯರು ರಾಜಕಾಲುವೆಗೆ ಇಳಿದು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ನಗರದ 23ನೇ ವಾರ್ಡಿನ ಶೆಟ್ಟಗುಣಿ ಬಳಿ ಇರುವಂತಹ ರಾಜಕಾಲುವೆಗೆ ಬುಧವಾರ ನಗರಸಭೆ ಸದಸ್ಯರಿಳಿದು ಪ್ರತಿಭಟನೆಯನ್ನು ನಡೆಸಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಪರಿಸರ ಅಭಿಯಂತರ ದಿಲೀಪ್ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ರಾಜಕಾಲುವೆ ಸ್ವಚ್ಛತೆ ಕಾಮಗಾರಿಯ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಆದಷ್ಟು ಬೇಗ ಸ್ವಚ್ಛಗೊಳಿಸಲಾಗುವುದು ಎಂದು ಭರವಸೆಯನ್ನು ನೀಡಿದರೂ ಕೂಡ ತೃಪ್ತರಾಗದಂತಹ ಸದಸ್ಯರು ಸ್ಥಳಕ್ಕೆ ಪೌರಾಯುಕ್ತರು ಅಥವಾ ಮೇಲಾಧಿಕಾರಿಗಳು ಬರಬೇಕು ಎಂದು ಪಟ್ಟು ಹಿಡಿದು ನಗರಸಭೆಯ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರಾದ ಎಸ್ಎಂ ರಮೇಶ್, ಶ್ರೀಧರ್, ಶ್ರೀನಾಥ್ ಮತ್ತಿತರರು ಹಾಜರಿದ್ದರು. ಬರ್ಕೊಡಿ, ಫೋನ್ ಮಾಡಿ ಅಂತಾರೆ. ಅದು ಬಿಟ್ರೆ ಬೇರೆ ಏನು ಕಾರ್ಯ ಕೆಲಸ ಆಗ್ತಿಲ್ಲ. ಅದಕ್ಕೆ ಪಿ ಡಿ ಮೇಡಮ್ ಅವ್ರು ಆಚೆ ಕಡೆ ನಾವು ದಳ್ಳಿ ಕುತ್ಕೋತೀವಿ ಅಂದ್ರೆ ನಮಗೆ ಪೊಲೀಸ್ ಅವ್ರು ಪರ್ಮಿಷನ್ ಕೊಡಲ್ಲ. ಬರೀ ಒಂದಿನದ ಫಸ್ಟ್ ಮುಂದಿರು ಗೇಟ್ ಸಂತ ಪರಾಡ್ನಿ ಕೊಡ್ರಿ ಸರ್. ಒಂದೇ ಮಾಧ್ಯಮ ಮಿತ್ರರು ನಮ್ಮ ಒಂದು ನಾನು ಹೇಳಿದ್ದೀನಿ ಅಂತ ಹೇಳಿದ್ರು ಬಂದ್ರೆ ಒಂದ್ ಅರ್ಧ ಗಂಟೆ ಆಯ್ತು ಬಂದಿರೋಕ್ ಬಂದೇ ನೋಡಿ ಸರ್ ಇಲ್ಲೇ ಇದೆ ಫಾರಂ ಕೂಡ. ನೀವು ತೋರ್ಸ್ಬೇಕು ಸರ್, ನಾವು ಮುಟ್ಟದ್ ಬೇಡ. ಅದು ನೀವು ಏನೇ ಸರ್ ಗೊತ್ತಲ್ಲ, ನಮ್ಮ ದಸ್ತಾವೇಜುಗಳನ್ನೆಲ್ಲ ಅರ್ಧ ಸರ್ ಕಂಪ್ಲೇಂಟ್ ಇನ್ಚಾರ್ಜ್ ಇಲ್ಲೇ ಯಾರು ಹಾಕಿದ್ದಾರೆ. ಒಂದ್ ನಿಮಿಷ ಹಂಗೆ ಹೇಳಿ ಸರ್, ನಮ್ಮ ಮ್ಯಾನೇಜರ್ ಸಾಹೇಬ್ರನ್ನ ಕೇಳಿ.